शास्त्र अंत ಹೇಳಿದ ಸಮತೋಲನೆ ನಾನು ನಿಮಗೆಲ್ಲ ಗೊತ್ತಿದ್ದಂತೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ. ಸಭಾಧ್ಯಕ್ಷರ ಪಾತ್ರ ಸದನ ಎಲ್ಲ ಸರಿಯಾಗಿ ಮಾತನಾಡುವವರು ಮಾತನಾಡುವಂತೆ ನೋಡಿಕೊಳ್ಳೋರು. ನಾನು ಕಡಿಮೆ ಮಾತನಾಡಲೇಬಾರದು, ಮಾತನಾಡುವುದೆಲ್ಲ ಸರಿಯಾಗಿ ಮಾತನಾಡುವಂತೆ ನೋಡಿಕೊಳ್ಳೋದು ನಮ್ಮ ಸಭಾಧ್ಯಕ್ಷನ ಕೆಲಸ ಇದೆ. ನಾನು ಏನ್ ಮಾಡ್ತಿದ್ದೀನಿ ಏನು ಅಂತೆಲ್ಲ ನೀವು ನೋಡ್ತಿರ್ತೀರಿ. ಇವತ್ತು ನನ್ನ ಇಲ್ಲಿ ಮುಖ್ಯ ಅಧ್ಯಾಪಕರನ್ನಾಗಿ ಆಹ್ವಾನಿಸಿದ್ದಾರೆ, ಹಾಗಾಗಿ ಮಾತನಾಡಬೇಕು ಅಂತ ಬಯಸಿದ್ದಾರೆ. ಹಾಗಾಗಿ ನನಗೂ ಬಹಳ ಸಂತೋಷದಿಂದ, ಒಂದು ಧನ್ಯತಾ ಭಾವದಿಂದ ನಿಮ್ಮ ಎದುರುಗಳಿಗೆ ಕೆಲವು ಮಾತುಗಳನ್ನ ನಾನು ಮಾಡೋದಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಮಾತು ಎಲ್ಲಿಂದ ಪ್ರಾರಂಭಿಸಬೇಕು ಅಂತ ಗೊತ್ತಿಲ್ಲ. ಯಾಕೆಂದರೆ ಯಾವ ವಿಷಯ ತೆಗೆದುಕೊಂಡ್ರು, ಎಷ್ಟು ಸುದೀರ್ಘವಾಗಿ ಮಾತನಾಡಿದ್ರು, ಕಡಿಮೆ ವಿಷಯ ಪ್ರತಿಯೊಂದರೊಳಗೂ ಇದೆ. ನಾನು 125 ವರ್ಷದ ಹಿಂದೆ ನಮ್ಮ ರಾಮಕೃಷ್ಣ ಮಠ ಮಿಷನ್ ಇದು ಪ್ರಾರಂಭವಾಗಿರುವುದರಿಂದ ಹಿಡಿದು ಇವತ್ತಿನ ತನಕ ಒಂದು ಅದ್ಭುತವಾದ ಪರಿವರ್ತನಾ ಕೆಲಸವನ್ನು ಮಾಡಿರೋದನ್ನ ನಾವು ನೋಡ್ತಾ ಇದ್ದೇವೆ. ಆ 125 ವರ್ಷಗಳ ಕನಸನ್ನ ಕಂಡರೆ, ಹೇಗೆ ಸಿಂಹಾವಲೋಕನವನ್ನ ಮಾಡಿದರೆ ಹೇಗಾಯ್ತು 125 ವರ್ಷ ಅಂತ, ಅದೇ ಒಂದು ಅದ್ಭುತವಾದ ಪ್ರೇರಣೆಯನ್ನು ಕೊಡುವಂತ ರಾಮಕೃಷ್ಣ ಪರಮಹಂಸರಿಂದ ಆಶೀರ್ವಾದವನ್ನ ಪಡೆದು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಹಾಸಂಘ ಈ ಸನ್ಯಾಸಿಗಳ ಸಂಘವನ್ನು ಸ್ಥಾಪಿಸಿ ಅದೇ ಮುಂದೆ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಆಗಿ ಇವತ್ತು ದೇಶದಾದ್ಯಂತ ಎಷ್ಟು ಪ್ರಭಾವಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಮಠದ ಸಂಸ್ಥಾಪಕರಾಗಿ ಅಲ್ಲಿಂದ ಇದುವರೆಗೂ ಮೇ 1 ತಾರೀಕು ನಡೆದಂತಹ 125ನೇ ವರ್ಷದ ಕಾರ್ಯಕ್ರಮ ತನಕನು ಪೂಜ್ಯ ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು ಯಾವ ಕನಸನ್ನ ಇಟ್ಟು ಮಠವನ್ನ ಸ್ಥಾಪನೆ ಮಾಡಿದ್ರೋ ಅದಕ್ಕೆ ಎಲ್ಲಷ್ಟೂ ಚ್ಯುತಿ ಬರದೇ ಇರುವ ರೀತಿಯಲ್ಲಿ ಈ ಪರಂಪರೆಯನ್ನ ನಿರಂತರವಾಗಿ ಮುಂದುವರಿಸ್ಕೊಂಡು ಬಂದಂತ ಪೂಜ್ಯ ಮಠಾಧೀಶರಿಗೆ ಎಲ್ಲರಿಗೂ ನಾನು ನಮಸ್ಕಾರಗಳನ್ನ ಸಲ್ಲಿಸುತ್ತೇನೆ. ಇದೊಂದು ಸಣ್ಣ ವಿಷಯ ಅಲ್ಲ, ಈ ಪರಂಪರೆಯನ್ನ ಆ ನಂಬಿಕೆಯಿಂದ, ಆ ತ್ಯಾಗದಿಂದ, ಆ ಬದ್ಧತೆಯಿಂದ, ಜ್ಞಾನ ಮತ್ತು ಸೇವೆಗಾಗಿ ಸಮಾಜದ ಮುಂದೆ, ರಾಷ್ಟ್ರದ ಮುಂದೆ ಇಡುವಂತ ವಿಷಯ ಇದೊಂದು ಸರಳವಾದ ವಿಷಯ ಅಲ್ಲ. ಆದ್ರೆ ಈ ವಿಷಯವನ್ನ ಸರಳವಾಗಿ ನಮ್ಮೆಲ್ಲರಿಗೆ ತಲುಪಿಸುವಂತಹ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಈ ನಿನ್ನೆ ಇವತ್ತು ನಡೆದಂತ ನಮ್ಮ ಅಮೃತ ಮಹೋತ್ಸವದ ಕಾರ್ಯಕ್ರಮ ಎಲ್ಲವೂ ಸರಳವಾಗಿ ಸರಳದ ವಿಷಯಗಳ ಬಗ್ಗೆ ಇದೆ, ಸರಳತೆಯ ಬಗ್ಗೆ ಇದೆ. ಇದನ್ನ ಇಷ್ಟು ಸರಳವಾಗಿ ವಿಚಾರವನ್ನ ನಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಎಲ್ಲ ಮಠಾಧೀಶರುಗಳು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಂಗಳೂರು ರಾಮಕೃಷ್ಣ ಮಠಕ್ಕೆ 75 ವರ್ಷ ಆಗಿರೋದನ್ನ ನಾನು ನೆನಪಿಸ್ಕೊಳ್ತಾ, ಇದಕ್ಕೆ ನೆನೆಸ್ಕೊಳ್ಳೇಬೇಕಾದಂತದ್ದು ಅಂದ್ರೆ ಜೀವಂತ ವೆಂಕಟೇಶ್ ಪೈ ಅವರನ್ನ. ಯಾಕೆಂದ್ರೆ ಅವರು ಈ ಹಿಂದೂ ಸೇವಾ ಸಂಘ ಅನ್ನೋದನ್ನ ಪ್ರಾರಂಭಿಸಿ ಇಲ್ಲಿ ಚಟುವಟಿಕೆಯನ್ನು ಮಂಗಳೂರಿನಲ್ಲಿ ಮಾಡ್ತಾನೆ ಇದ್ರು. ನನಗೆ ಒಬ್ರು ಹಿರಿಯರು ಮಾತನಾಡ್ತಾ ಹೇಳಿದ್ರು, ನನ್ಗೆ ಗೊತ್ತಿಲ್ಲ ಪೂಜೆ ಮಠಾಧೀಶರು ತಾವುಗಳು ಆಶ್ರಮದ ಹಿರಿಯರು ನನ್ಗೆ ಹೇಳಬೇಕು, ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ಏನು ನರಮೇಧ ನಡೀತೋ, ಆ ನರಮೇಧದಲ್ಲಿ ಅನಾಥರಾಗಿರುವಂತಹ ಮಕ್ಕಳನ್ನ ಅಂದಿನ ಪ್ರಧಾನಿಗಳು ದೇಶದ ಉದ್ಯೋಗದಲ್ಲಿ ಇರುವಂತಹ ಈ ರೀತಿಯ ಅನೇಕ ಸಂಸ್ಥೆಗಳಿಗೆ ಅವರನ್ನು ನೋಡಿಕೊಳ್ಳೋದಕ್ಕೆ ದತ್ತು ಕೊಟ್ಟಿದ್ದಾರಂತೆ. ಅದರೊಳಗೆ ನಮ್ಮ ಮಂಗಳೂರು ಆಶ್ರಮವೂ ಒಂದು ಅನ್ನುವಂತ ಮಾತನ್ನ ಹಿರಿಯರು ಹೇಳ್ತಾ ಇದ್ರು. ಅಂದ್ರೆ ಅಷ್ಟು ಆ ಸಂದರ್ಭದಿಂದ ಹಿಡಿದು ಹಿಂದೂ ಸೇವಾ ಸಂಘದಿಂದ ಹಿಡಿದು ನಮ್ಮ ರಾಮಕೃಷ್ಣ ಮಠ 75 ವರ್ಷದಿಂದ ಇಷ್ಟು ಸುದೀರ್ಘವಾಗಿ ಬೆಳಕೊಂಡು ಬಂದಿದೆ.
ಜೂನ್ ಮೂರು ನಿನ್ನೆ ಮತ್ತು ಇವತ್ತು ನಾವು ಈ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ, ಪ್ರಾರಂಭದ ದಿನಗಳನ್ನ ಮೆಲುಕು ಹಾಕ್ತಾ ಇದ್ದೀವಿ, ಸಿಂಹಾವಲೋಕನ ಮಾಡ್ತಾ ಇದ್ದೇವೆ. 75 ವರ್ಷದಲ್ಲಿ ಅದೆಷ್ಟು ಸ್ವಾಮೀಜಿಗಳು ಇಲ್ಲಿ ತಮ್ಮ ರಕ್ತವನ್ನು ಬೆವರು ಮಾಡಿ ಆ ತ್ಯಾಗದ ಸಂಕಲ್ಪದ ವಿಷಯವನ್ನು ನಮಗೆ ತಿಳಿಸಿದ್ದಾರೆ ನಾಡಿನ ಜನತೆಗೆ ಅನ್ನೋದು ನಮ್ಗೆ ಗೊತ್ತಿದೆ. ವಿಶೇಷವಾಗಿ ಸ್ವಾಮಿ ಜಿತಕಾನಂದ ಸ್ವಾಮೀಜಿಯವ್ರನ್ನ ನಾನು ಸ್ಮರಿಸ್ಕೊಳ್ತೀನಿ, ಅಭಿನಂದಿಸ್ತೀನಿ. ಅವರು ಮತ್ತು ಸ್ವಾಮಿ ಏಕಗಮ್ಯಾನಂದಜಿಯವರು ಮಂಗಳೂರು ಆಶ್ರಮಕ್ಕೆ ನೀಡ್ತಾ ಇರುವಂತಹ ಕೊಡುಗೆ ಇವತ್ತಿನ ದಿನಕ್ಕೆ ಬಹಳ ಪ್ರಸ್ತುತವಾಗಿದೆ, ಮತ್ತು ಮಂಗಳೂರಿನ ಮಠ ಅತ್ಯಂತ ಪ್ರಭಾವಿ ಮಠಗಳಲ್ಲಿ ಒಂದು ಅನ್ನೋದನ್ನ ನಾಡಿಗೆ ತೋರಿಸ್ಕೊಡ್ತಾ ಇದೆ. ನಾನು ಇವತ್ತು ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯ ಶ್ರೀಮದ್ ಸ್ವಾಮಿ ಗೌತಮಾನಂದಜಿ ಮಹಾರಾಜರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ದೇಶದಲ್ಲಿ ವಿದೇಶದಲ್ಲಿ 250 ಮಠಗಳಿದೆ ಅಂತ ತಾವು ಹೇಳಿದ್ರಿ, ಸುಮಾರು 200 ಮಠಗಳು ಇಲ್ಲಿ, 50 ಮಠಗಳು ವಿದೇಶದಲ್ಲಿ ಅಂತ. ನನಗನ್ಸುತ್ತೆ ತಾವು ದೇಶದ ಜಗತ್ತಿನ ಮಠಗಳನ್ನೆಲ್ಲವನ್ನು ನೋಡಿದಂಥವ್ರು. ನಾನು ನಮ್ಮ ಮಂಗಳೂರಿನ ಮಠದ ನನ್ನ 75 ವರ್ಷದ ಇತಿಹಾಸವನ್ನು ನಾವು ನೋಡಿದ್ರೆ ಬಹುಶಃ 250 ಮಠಗಳಲ್ಲಿ ನಮ್ಮ ಮಂಗಳೂರು ಮಠ ಮೊದಲನೇ ಸ್ಥಾನದಲ್ಲಿರುವಂತಹ ಮಠ ಅಂತ ನಾನು ಆ ಒಂದು ಎತ್ತರಕ್ಕೆ ಕೆಲಸ ಮಾಡಿರುವಂತಹ ಮಠ ಅಂತ ಅಭಿಮಾನದಿಂದ ಹೇಳ್ಬೋದು. ಎಲ್ಲ ಮಠಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾನು ಎಲ್ಲಾ ಮಠಗಳು ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ತಾಯಿಯ ಆಶೀರ್ವಾದವನ್ನೇ ಪ್ರಾರ್ಥಿಸ್ತಾ ಜನತೆಗೆ ಅದೇ ಜ್ಞಾನದ ಅದೇ ಸೇವೆಯ ಒಂದು ಸಂಕಲ್ಪವನ್ನು ನೀಡ್ತಾ ಇದೆ. ಆದ್ರೆ ಸಮಾಜದಲ್ಲಿ ಪ್ರಭಾವಿಯಾಗಿ ಕೆಲಸ ಮಾಡುವಂತಹ ಮಠ ನಮ್ಮ ಮಂಗಳೂರಿನ ಮಠ ನಮ್ಮ ನಾಡಿಗೆ ಹೆಮ್ಮೆ ಕೀರ್ತಿಯನ್ನು ತರುವಂತಹ ಒಂದಿದೆ. ಮಂಗಳೂರು ಯಾವತ್ತೂ ನಾವೆಲ್ಲ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಿರೋರು ಮಂಗಳೂರಿನವರು, ನಾವೆಲ್ಲ ಶಿಕ್ಷಣ ಸಂಸ್ಥೆಯನ್ನು ಚೆನ್ನಾಗಿ ನಡೆಸ್ತಾ ಇರುವಂತವರು ನಾವು ಮಂಗಳೂರಿನವರು. ಹೀಗೆ ಸಮಾಜದಲ್ಲಿ ಬಹಳ ವಾಣಿಜ್ಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಹತ್ತಾರು ಕ್ಷೇತ್ರದಲ್ಲಿ ಮಂಗಳೂರು ನಾಡಿನ ಜನತೆಗೆ ನಾವು ಮಾದರಿಯಾಗಿದ್ದೇವೆ ಅನ್ನೋದನ್ನ ನೀವು ಸದಾ ಹೇಳ್ತೀರಿ, ನಾವು ಅದನ್ನೆಲ್ಲವನ್ನು ಒಪ್ಪಿಕೊಳ್ತೇವೆ, ಶ್ಲಾಘಿಸ್ತೇವೆ. ಆದ್ರೆ ಮಂಗಳೂರಿನ ಕೀರ್ತಿ ಹೆಚ್ಚಿದ್ದಿದ್ರೆ ಅದಕ್ಕೆ ನಮ್ಮ ಮಂಗಳೂರಿನ ರಾಮಕೃಷ್ಣಾಶ್ರಮದ ಮಠವೂ ಒಂದು ಅನ್ನೋದನ್ನ ನಾವು ಸದಾ ಕಾಲದಲ್ಲಿ ನೆನಪಿಡಬೇಕು. ನಾವು ಆ ರೀತಿಯಾದಂತಹ ಒಂದು ಅದ್ಭುತವಾದ ಕೆಲಸವನ್ನ ಮಠ ಮಾಡಿದೆ. ನಾನು ಮಠದ ಎಲ್ಲ ಚಟುವಟಿಕೆಗಳನ್ನ ನಿನ್ನೆಯಿಂದ ಈ ವೇದಿಕೆಗಳಲ್ಲಿ ಮೆಲುಕು ಹಾಕಿರೋದ್ರಿಂದ ನಾನು ಮತ್ತೆ ಆ ವಿಷಯವನ್ನ ನಾನು ಪ್ರಸ್ತಾಪ ಮಾಡುವುದಕ್ಕೆ ಹೆಚ್ಚು ಹೋಗೋದಿಲ್ಲ. ಮಠ ಬಹಳ ಒಳ್ಳೆ ರೀತಿಯಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳನ್ನ ಸಮಾಜದ ಜೊತೆಯಲ್ಲಿ ಒಂದಾಗಿ ಮಾಡಿರುವಂತದ್ದು ಹೆಮ್ಮೆಯನ್ನು ತರುವಂತದ್ದು. ವಿಶೇಷವಾಗಿ ಇತ್ತೀಚಿನ ಒಂದು ದಿನಗಳಲ್ಲಿ ಈ ಸ್ವಚ್ಛ ಭಾರತ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಅತ್ಯುತ್ತಮವಾಗಿ ಅನುಷ್ಠಾನಕ್ಕೆ ತರುವುದಕ್ಕೆ ಬೇಕಾದಂತಹ ಸಾವಿರಾರು ಸ್ವಯಂ ಸೇವಕರನ್ನ ಜೋಡಿಸಿ ಮನೆ ಮನೆಗಳಲ್ಲಿ ಸ್ವಚ್ಛತೆ ಬಗ್ಗೆ ಜಾಗೃತಿ ತರುವಂತಹ ಪ್ರಯತ್ನವನ್ನ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಮಾಡಿರೋದು. ಮತ್ತು ಮನೆಯಿಂದ ಏನು ಹಸಿ ಕಸ ಹೋಗ್ತಾ ಇತ್ತು ಅದನ್ನ ಎಲ್ಲಿಗೂ ಕೂಡ ಹೋಗ್ತಾ ಇರುವಾಗ ಅಲ್ಲೇ ಒಂದು ಕಾಂಪೋಸ್ಟ್ ಮಾಡಿಕೊಂಡು ಗೊಬ್ಬರವನ್ನಾಗಿ ಬಳಕೆ ಮಾಡುವ ಹಾಗೆ ಬರೀ ಒಣ ಕಸವನ್ನು ಕೂಡ ವಿಂಗಡಣೆ ಮಾಡಿಕೊಂಡು ಅದರಿಂದ ಆದಾಯವನ್ನ ತರುವಂತಹ ಒಂದು ಕೆಲಸವನ್ನು ಏನ್ ಮಾಡಕ್ಕಾಗ್ತದೆ ಅದನ್ನ ಮಾಡ್ತಾ ಇದ್ದೀನಿ. ಈ ಒಂದು ರಾಮಕೃಷ್ಣ ಮಠದ ಒಂದು ಆಧುನಿಕ ಪರಿಕಲ್ಪನೆಗಳನ್ನ ನಾವು ಈ ಸಂದರ್ಭದೊಳಗಡೆ ಒಂದು ಬೇರೆ ಬೇರೆ ರೀತಿಯಾದಂತಹ ಇತಿಹಾಸ ಅವನೊಂದು ಮಠಕ್ಕೆ ಇದ್ರು ಕೂಡ ಆ ಒಂದು ಸನ್ನಿವೇಶದೊಳಗೆ ಇರುವಂತಹ ಸಮಸ್ಯೆಗಳಿಗೆ ಜ್ವಲಂತ ಸಮಸ್ಯೆಗಳಿಗೆ ಜ್ವಲಂತವಾದಂತಹ ಮತ್ತು ಆಧುನಿಕವಾದಂತಹ ಒಂದು ಮೈಂಡ್ ಸೆಟ್ ಒಳಗಡೆ ಒಂದು ಪರಿಹಾರವನ್ನ ಕೊಡುವಂತಹ ಒಂದು ಕಲ್ಪನೆ ಇದೆ ಅಂತ ಹೇಳಿದ್ರೆ ಅದು ರಾಮಕೃಷ್ಣ ಮಠಕ್ಕೆ ಇದೆ. ಹಾಗಾಗಿ ಈ ವಿಷಯದೊಳಗಡೆ ಆಧುನಿಕ ಜಗತ್ತಿನಲ್ಲೂ ಕೂಡ ಅವರ ವಿಚಾರಗಳಿಂದ ಬಹಳ ರೆಲಿವೆಂಟ್ ಆಗಿರುವಂತಹ ರಾಮಕೃಷ್ಣ ಮಠಕ್ಕೆ ಜಿಲ್ಲಾಡಳಿತದ ವತಿಯಿಂದ ಮತ್ತೊಮ್ಮೆ 75ನೇ ಸಂಭ್ರಮಾಚರಣೆಯ ಶುಭಾಶಯಗಳನ್ನ ಮತ್ತೆ ಅಭಿನಂದನೆಗಳನ್ನ ತಿಳಿಸ್ತಾ ಮಾಡ್ತಕ್ಕಂಥ ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ದೊಡ್ಡದಾಗಿ ಜಿಲ್ಲಾಡಳಿತಕ್ಕೆ ಮತ್ತೆ ಇನ್ನು ಹೆಚ್ಚಿನ ಶಕ್ತಿಯನ್ನಾಗಿ ಅಂತೇಳಿ ನಾನು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಯ ಮಂಗಳ ಪ್ರಧಾನ. ತಮ್ಮ ಕಾರ್ಯ ವಾಹನದಿಂದಾಗಿ ಈ ಕಾರ್ಯಕ್ರಮದಿಂದ ಇದೀಗ